ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸಲೇಬೇಕು, ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮಾಡಲೇಬೇಕು, ಚುನಾವಣೆ ನಡೆಸಲು ರಾಜಕೀಯ ಸಂಸದ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ, ಅಯೋಗ್ಯ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ, ಸಾಲಗಳಿಗೆ ಡಿಸಿಸಿ ಬ್ಯಾಂಕ್ ಸಾಲ ವಿತರಣೆ ಮಾಡಲೇಬೇಕು, ರೈತ ಕುಟುಂಬಗಳು ಸ್ತ್ರೀಶಕ್ತಿ ಸಂಘಗಳ ಜೀವನಾಡಿಯಾಗಿದ್ದಂತಹ ಡಿಸಿಸಿ ಬ್ಯಾಂಕ್ 10 ವರ್ಷಗಳ ಹಿಂದೆ ಏನ್ ನಶಿಸಿ ಹೋಗ್ತಾ ಇತ್ತು ಅದೇ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕೆಎಚ್ ಮುನ್ನಪ್ಪನ ಬಣ ಮತ್ತು ರಮೇಶ್ ಕುಮಾರ ಬಣ ನಗ್ಗ ಜಗ್ಗಾಟಕ್ಕೆ ಇವತ್ತು ಬ್ಯಾಂಕ್ ಬಲಿಯಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ತ್ರೀಶಕ್ತಿ ಸಾಲಗಳಿಗೆ ಸಾಲ ವಿತರಣೆ ಮಾಡಬೇಕಾದಂತಹ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳು ಅಕ್ಕ ಜಗ್ಗಾಟಕ್ಕೆ ಸಂಪೂರ್ಣವಾಗಿ ಅದು ಆ ಬ್ಯಾಂಕ್ ಅನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಆ ಬ್ಯಾಂಕ್ನಲ್ಲೇ ಕೋಟಿ ಕೋಟಿ ಸಾಲವನ್ನು ಪಡೆದ ರಾಜಕಾರಣಿಗಳು ಅವ್ರು ಯಾರು ಲಾಸ್ ಆಗ್ತಾ ಇಲ್ಲ, ಇವತ್ತು ಲಾಸ್ ಆಗ್ತಾ ಇರೋದು ಮತ್ತು ಖಾಸಗಿ ಸಾಲ ಬಿಡ್ತಾ ಇರೋದು ರೈತ ಕೂಲಿ ಕಾರ್ಮಿಕರು ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರು. ಇವತ್ತು ಯಾಕಂದರೆ ಮಕ್ಕಳ ಶಿಕ್ಷಣಕ್ಕಿರ್ಬೋದು ಮತ್ತು ಕೃಷಿಗಿರ್ಬೋದು ಮತ್ತು ಕೋಳಿ ಸಾಲರು ಮತ್ತಿತ್ತು ಎಲ್ಲ ಸಾಲಗಳನ್ನು ಪಡೆದಂತಹ ಅವರು ಮರುಪಾವತಿ ಮಾಡಿದ್ದಾರೆ. ಚುನಾವಣೆನೂ ನಡೆಸ್ತಾ ಇಲ್ಲ, ಸಾಲನೂ ಕೊಡ್ತಾ ಇಲ್ಲ, ಇದನ್ನೇ ಬಂಡವಾಳ ಹಾಕಿದಂಥ ಖಾಸಗಿ ಫೈನಾನ್ಸ್ಗಳವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೀವಿ ಅಂತೇಳಿ ಮಹಿಳೆಯರನ್ನು ವಂಚನೆ ಮಾಡಿ ಅವರಲ್ಲಿ ಆಧಾರ್ ಕಾರ್ಡ್ ಮಾತ್ರ ತಗೊಂಡು ಸಾಲ ಕೊಡ್ತಾ ಇದ್ದಾರೆ. 1 ಲಕ್ಷದಿಂದ 10 ಲಕ್ಷ ಗಂಟ 20 ಲಕ್ಷ ಬೇಕಾದ್ರೂ ಕೊಡ್ತಾ ಇದ್ದಾರೆ. ಆ ನಂತರ 1 ತಿಂಗಳು ಆದ ನಂತರ ಅವರ ವಸೂಲಾತಿ ಯಾವ ರೀತಿ ಇರ್ತಾರೆ ಅಂದರೆ ಈ ತಿಗಣಿ ಬಂದು ರಕ್ತ ಹೆಂಗಿರ್ತದೆ ಆ ಥರ ಇರ್ತಾ ಇದ್ದಾರೆ. ಆದರೆ ಡಿಸಿಸಿ ಬ್ಯಾಂಕಿನ ನಶಿಸಿ ಹೋಗ್ತಾ ಇದೆ, ಅದು ಚುನಾವಣೆ ನಡೆಸದ ಒಂದು ಅಮಾಯಕರ ಒಂದು ಜನವನ್ನು ದುರುಪಯೋಗ ಪಡಿಸ್ಕೊಂಡು ಖಾಸಗಿ ಫೈನಾನ್ಸ್ಗಳು ಇವತ್ತು ರಕ್ತ ಇರ್ತಾರೆ. ಅದನ್ನು ಸಮರ್ಪಕವಾಗಿ ಡಿಸಿಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವಂತಹ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಇವಾಗಲೇ 10 ಜನ ಅಮಾನತಾಗಿದ್ದಾರೆ, ಅದನ್ನು ತನಿಖೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ನಮಗೆ ಬೇಕಾಗಿರೋದ್ರೆ ಡಿಸಿಸಿ ಬ್ಯಾಂಕ್ ಉಳಿಬೇಕಾದ್ರೆ ಚುನಾವಣೆ ನಡೆಯಬೇಕು, ಮತ್ತು ಸಾಲ ವಿತರಣೆ ಮಾಡಬೇಕು, ಮತ್ತು ಖಾಸಗಿ ಸಾಲದಿಂದ ಈ ಒಂದು ಸ್ತ್ರೀ ಸಾಕ್ಷಿ ಸಾಲಗಳನ್ನು ರಕ್ಷಣೆ ಮಾಡಬೇಕು. ಅದರಂತೆ ಚುನಾವಣೆ ಸಮಯದಲ್ಲಿ ವೇಮಗಲ್ಲಿ ಮಹಿಳಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಕೊಟ್ಟಿದ್ದರು, ನಾನೇನಾದರೂ ಸರ್ಕಾರ ಬಂದರೆ ನಿಮ್ಮ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತೇಳಿ ಆ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಂತೇಳಿ ಮನ ಸಿದ್ದರಾಮಯ್ಯನವರನ್ನು ಮನವಿ ಮಾಡುವ ಜೊತೆಗೆ ಮನ ಜಿಲ್ಲಾಧಿಕಾರಿಗಳನ್ನು ಇವತ್ತೇನು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಡಿಸಿಸಿ ಬ್ಯಾಂಕ್ ಉಳಿಬೇಕಾದ್ರೆ ಇವತ್ತು ಚುನಾವಣೆ ನಡೀಬೇಕು, ಚುನಾವಣೆ ನಡೆಸಿ ಸ್ಥಗಿತವಾಗಿರುವ ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಭಾಗದ ಅಮಾಯಕರನ್ನು ಉಳಿಸಬೇಕು. ಇಲ್ಲವಾದರೆ ಖಂಡಿತವಾಗಲಿ ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರ ಒಳಗಡೆ ಚುನಾವಣೆ ನಡೆಸದೇ ಇದ್ದರೆ ಖಂಡಿತವಾಗ್ಲೂ ಡಿಸಿಸಿ ಬ್ಯಾಂಕ್ ಮುಂದಗಡೆ ಕೋಳಿಗಳು ಮತ್ತು ಕುರಿಗಳು ನಾಯಿಗಳು ಎಲ್ಲ ಸಮೇತ ಸಂಪೂರ್ಣವಾಗಿ ಬೆಳಗ್ಗೆ 6 ಗಂಟೆಯಿಂದನೇ ಎಲ್ಲ ಒಂದು ಬ್ಯಾಂಕಿನ ವಹಿವಾಟನ್ನು ಸ್ಥಗಿತಗಳು ಮುಖಾಂತರ ನಾವು ನ್ಯಾಯ ಪಡ್ಕೊಳ್ತೀವಿ. ಅದು ಕಾನೂನು ತೊಡಕೆ ಆಗಲಿ ಏನೇ ಆಗಲಿ ಪರವಾಗಿಲ್ಲ, ನಮಗೆ ಡಿಸಿಸಿ ಬ್ಯಾಂಕ್ ಉಳಿಬೇಕು, ಮಹಿಳೆಯರ ಮಾನ ಮರ್ಯಾದೆ ಉಳಿ.